नमस्कार विशेष कार्यक्रम के स्वागत नानु सौम्या मळली डीकेशि गैंगे गौरम्म गुन्ना केपीसीसी टेंशन रम्या बेन्निगे निंता कैपड़े डीकेशि गे डिच्ची बंडेगे पंच कोड्ता इरोद याके पद्मावती डीके एंड टीम विरुद्ध गुर्र अंतिदाळे गीता एक्सक्यूज मी अंताने डीकेशि बंटनिगे लेफ्ट राइट तगोंड दिव्य स्पंदन कांग्रेस कोलाहल के तेपे हच्चोके मुंदाद्रा डीकेशि इदुवे ई होत्तिन स्पेशल रोच्चि गेद्द रम्या I am telling you now listen kele we don't want any politics namge papa yarar yene no agidiyo or no dugda yene idiyo kaangres pakshadalli iruvanta ella nayakarunu sampurnavagi kandisidaru na vayaktikavagi navu aneka bari yedurappa saibaranu bhetti agidivi navu bommai saibaranu bhetti aagtivi vayaktikavagi vayaktika relation bare rajkeeya relation bare mb patel avaru ashwath narayan avaru bhetti agidinu tappilla ಬಿಸಿಯನ್ನು ಅನುಭವಿಸಿದರೆ ಅವರೇ ಐಸೋಲೇಟ್ ಆಗಿ ಸೆಲ್ಫ್ ಡಿಸ್ಟ್ರಕ್ಷನ್ ಪ್ರೋಸೆಸ್ನಲ್ಲಿ ಓಡ್ತಿರುವಂಥವರು ಶಿವಕುಮಾರ್ ರಮ್ಯಾ ಅವರು ಎಲ್ಲಿದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ ಇಷ್ಟು ತಿಂಗಳು ಇಷ್ಟು ವರ್ಷ ಎಲ್ಲೂ ಇಲ್ಲದೆ ಸಡನ್ ಆಗಿ ಏನಕ್ಕೆ ಬಂದರು ಯಾವುದೋ ಕುರ್ಚಿ ಮೇಲೆ ಟವಲ್ ಹಾಕಕ್ಕ ಯಾವುದಕ್ಕೆ ಅಂತ ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಂಬೇಕು ಟೆಸ್ಟ್ ಮಾಡೋಕ್ಕೆ ಬಂದು ಅವ್ರ ಪಕ್ಷದಲ್ಲೇ ಇವರಿಗೆ ಸಂಪೂರ್ಣವಾಗಿ ಖಂಡಿಸುವಂಥ ಅಯ್ಯೋ ಪಾಪ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವರಿಗೆ ಡಿಕೆಶಿ ಗ್ಯಾಂಗ್ಗೆ ಗೌರಮ್ಮ ಗುನ್ನಾ ಕೆಪಿಸಿಸಿಯಲ್ಲಿ ಟೆನ್ಷನ್ ರಮ್ಯಾ ಬೆನ್ನಿಗೆ ನಿಂತ ಕೈಪಡೆ ಡಿಕೆಶಿಗೆ ಡಿಚ್ಚಿ ಬಂಡೆಗೆ ಪಂಚ್ ಕೊಡ್ತಿರೋದ್ಯಾಕೆ ಪದ್ಮಾವತಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಫುಲ್ ರೊಚ್ಚಿಗೆದ್ದಿದ್ದಾರೆ ಬಂಡೆ ಆ್ಯಂಡ್ ಟೀಮ್ ವಿರುದ್ಧ ರಮ್ಯಾ ಮೇಡಮ್ ರಾಂಗ್ ಆಗಿದ್ದಾರೆ ಕೆಂಡದಂತ ಟ್ವೀಟಾಸ್ತ್ರಗಳನ್ನು ಬಿಟ್ಟು ಕ್ಲಾಸ್ ತಗೋತಿದ್ದಾರೆ ಮಾಜಿ ಸಂಸದೆ ಡಿಕೆಶಿ ಅಂಡ್ ಗ್ಯಾಂಗ್ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿದ್ದಾರೆ ಪದ್ಮಾವತಿ ಪಂಚ್ ಮೇಲೆ ಪಂಚ್ ಕೊಡುತ್ತಿದ್ದಾರೆ ಗೌರಮ್ಮ ಗುರ್ ಗುರ್ ಅಂತಿದ್ದಾರೆ ಗೀತಾ ಗಲಾಟೆಗೆ ಇಳಿದಿದ್ದಾರೆ ಸೇವಂತಿಯಂತಹ ಹುಡುಗಿ ವರಸಿಗೆ ಕೈಪಡೆ ಕೆರಳಿ ಕೆಂಡವಾಗಿದೆ ನಂದಿನಿ ನಾಗರಹಾವಿನ ರೀತಿ ಬಂಡೆ ವಿರುದ್ಧ ಬುಸುಗುಡುತ್ತಿದ್ದಾರೆ ಎಕ್ಸ್ಕ್ಯೂಸ್ ಮೀ ಅಂತಾನೆ ಡಿಕೆ ಅಂಡ್ ಗ್ಯಾಂಗ್ಗೆ ಡಿಚ್ಚಿ ಕೊಡುತ್ತಿದ್ದಾರೆ ರಮ್ಯಾ ಜಸ್ಟ್ ಮಾತು ಮಾತಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಕ್ಲಾಸ್ ತಗೊಂತಿದ್ದಾರೆ ಚಂದನವನದ ಚೆಲುವೆ ಎಕ್ಸ್ಕ್ಯೂಸ್ ಮೀ ಅಂತಾನೆ ಡಿಕೆ ಗ್ಯಾಂಗ್ಗೆ ರಮ್ಯಾ ಕ್ಲಾಸ್ ಬಂಡೆ ಆ್ಯಂಡ್ ಟೀಮ್ ವಿರುದ್ಧ ಗುರುರ್ ಅಂತಿದ್ದಾರೆ ಗೌರಮ್ಮ ಕಳೆದ ಎರಡು ದಿನಗಳಿಂದ ನಟಿಕ ಮಾಜಿ ಸಂಸದೆ ರಮ್ಯಾ ಡಿಕೆ ವಿರುದ್ಧ ಟ್ವೀಟ್ ಸಮರ ಸಾರಿದ್ದಾರೆ ಈಗ ಡಿಕೆ ಗ್ಯಾಂಗ್ ವಿರುದ್ಧ ಟ್ವೀಟ್ ಬಾಣ ಬಿಟ್ಟಿರೋ ಮೋಹಕ ತಾರೆ ಸಖತ್ ಗರಂ ಆಗಿದ್ದಾರೆ ರಮ್ಯಾ ಅವರ ಒಂದೊಂದು ಟ್ವೀಟ್ ಕೂಡ ಬಂಡೆ ಬುಡವನ್ನೇ ಅಲ್ಲಾಡಿಸಿದೆ ಪ್ರತಿಯೊಂದು ಟ್ವೀಟ್ ಕೂಡ ಬಾಣದಂತೆ ಮೊನಚಾಗಿತ್ತು ಕೆಪಿಸಿಸಿ ಸಾರಥಿಯನ್ನೇ ಟಾರ್ಗೆಟ್ ಮಾಡಿ ಸರಣಿ ಟ್ವೀಟಾಸ್ತ್ರ ಪ್ರಯೋಗಿಸಿದ್ದ ಗೌರಮ್ಮ ಈಗ ಅವರ ಗ್ಯಾಂಗ್ ವಿರುದ್ಧ ಕೆರಳಿ ಕೆಂಡಾಮಂಡಲರಾಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೊನ್ನೆಯಷ್ಟೇ ಒಂದು ಬಾಂಬ್ ಸಿಡಿಸಿದ್ರು ಪಿಎಸ್ಐ ಪರೀಕ್ಷಾ ಅಕ್ರಮ ವಿಚಾರದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಎಂಬಿ ಪಾಟೀಲ್ ಅವರನ್ನ ರಕ್ಷಣೆ ಕೋರಿ ಭೇಟಿ ಮಾಡಿರಬೇಕು ಅಂತ ಆರೋಪ ಮಾಡಿದ್ರು ಸ್ವಪಕ್ಷದ ನಾಯಕನ ವಿರುದ್ಧವೇ ಡಿಕೆಶಿ ಆಡಿದ್ದಂತಹ ಮಾತುಗಳು ಹಲ್ಚಲ್ ಸೃಷ್ಟಿಸಿತ್ತು ಕೈಪಾಳೆಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿತ್ತು ಬಂಡೆ ಮಾತಿಗೆ ಸ್ವಪಕ್ಷದ ನಾಯಕರೇ ಅಪಸ್ವರ ಎತ್ತಿದ್ರು ಇದೇ ಟೈಮ್ನಲ್ಲಿಯೇ ನೋಡಿ ಇಷ್ಟು ವರ್ಷ ರಾಜಕೀಯದಿಂದ ತೆರೆಮರೆಗೆ ಸರಿದಿದ್ದ ಪದ್ಮಾವತಿ ಕೂಡ ಟ್ವಿಟರ್ಗೆ ಎಂಟ್ರಿ ಕೊಟ್ಟು ಡಿಕೆಶಿ ನಡೆಗೆ ಕಿಡಿಕಾರಿದ್ರು ಇದರ ಬೆನ್ನಲ್ಲೇ ಮಾಜಿ ಸಂಸದೆ ರಮ್ಯಾ ಸಾಲು ಸಾಲು ಟ್ವೀಟ್ ಮಾಡಿ ಡಿಕೆಶಿಗೆ ನುಂಗಲಾರದ ಬಿಸಿತುಪ್ಪವಾದ್ರು ಯಾವಾಗ ರಮ್ಯಾ ಡಿಕೆಶಿ ವಿರುದ್ಧ ರೊಚ್ಚಿಗೆದ್ರು ಇತ್ತ ಅವರ ಕಾರ್ಯಕರ್ತರು ಸಾಲು ಸಾಲು ಟ್ವೀಟ್ ಮಾಡಿ ಇಷ್ಟು ದಿನ ಎಲ್ಲಿದ್ರಿ ಏನು ಮಾಡ್ತಿದ್ರಿ ಅಂಬರೀಶ ಸತ್ತಾಗ ಯಾಕೆ ಬಂದಿಲ್ಲ ಹೀಗ್ಯಾಕೆ ಹಾಗ್ಯಾಕೆ ಅಂತ ಪುಂಖಾನುಪುಂಖವಾಗಿ ಪ್ರಶ್ನೆ ಕೇಳಿದ್ರು ಕೆಪಿಸಿಸಿ ಕಚೇರಿಯ ಈ ಟ್ವೀಟ್ ಅನ್ನೇ ಶೇರ್ ಮಾಡಿ ಪದ್ಮಾವತಿ ಬಂಡೆಗೆ ಟೆನ್ಷನ್ ಕೊಟ್ರು ಟ್ರೋಲ್ ಮಾಡೋಕೆ ಹೋದವರಿಗೆ ತಿರುಗೇಟು ಕೊಟ್ಟರು ಚಂದನವನದ ಚೆಲುವೆ ಈ ನಡುವೆ ಈ ಟ್ವೀಟ್ ವಾರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ ಪಕ್ಕಾ ಶಿಷ್ಯ ಮೊಹಮ್ಮದ್ ನಲಪ್ಪಾಡ್ ರಮ್ಯಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಈ ಮೂಲಕ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ ರಮ್ಯಾ ಅವರು ಎಲ್ಲಿದ್ರು ಸಡನ್ ಆಗಿ ಯಾಕೆ ಬಂದ್ರು ಕುರ್ಚಿಗೆ ಟವಲ್ ಹಾಕೋಕ್ ಬಂದ್ರ ನಲಪ್ಪಾಡ್ ವಾಗ್ದಾಳಿ
ರಮ್ಯಾ ಟ್ವೀಟ್ ವಾರ್ಗೆ ಡಿಕೆಶಿ ಕಟ್ಟ ಶಿಷ್ಯ ನಲಪಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ರಮ್ಯಾ ಎಲ್ಲಿದ್ರು, ಈಗ ಸಡನ್ ಆಗಿ ಯಾಕೆ ಬಂದ್ರು, ರಮ್ಯಾ ತಮ್ಮ ಅಸ್ತಿತ್ವ ತೋರಿಸೋಕೆ ಬಂದಿದ್ದಾರ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಕಾರ್ಯಕರ್ತ ಒಬ್ಬ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಏನಾದರೂ ಬೇಜಾರು ಹೇಳಿದ್ರೆ ನನಗೆ ಟೆನ್ಷನ್ ಆಗ್ತಾ ಇತ್ತು. ರಮ್ಯಾ ಅವರು ಎಲ್ಲಿದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ. ಇಷ್ಟು ತಿಂಗಳು ಇಷ್ಟು ವರ್ಷ ಎಲ್ಲೂ ಇಲ್ಲದೆ ಸಡನ್ ಆಗಿ ಏನಕ್ಕೆ ಬಂದರು? ತಮ್ಮ ರೆಲೆವೆನ್ಸ್ ಅನ್ನು ತಿಳಿಸ್ಕೊಳಕ್ಕ, ತಾವು ಇದ್ದೀವಿ ನಾನು ಇದ್ದೀನಿ ಅಂತಾನ, ಯಾವ್ದೋ ಕುರ್ಚಿ ಮೇಲೆ ಟವಲ್ ಹಾಕಕ್ಕ, ಯಾವುದಕ್ಕೆ ಅಂತ ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಬೇಕು. ಅಟೆನ್ಷನ್ ಸೀಕಿಂಗ್, ಸಮಥಿಂಗ್ ಕಾಲ್ಡ್ ಅಟೆನ್ಷನ್ ಸೀಕಿಂಗ್. ಏನು ನಾನು ಇದ್ದೀನಿ, ನಾನು ಇದ್ದೀನಿ, ಇನ್ನೂ ಇದ್ದೀನಿ, ನಾನು ನನಗೂ ಒಂದು ಚೇರ್ ಎಲ್ಲಾದರೂ ಕೊಡಿ ನೀವು, ನಾವು ಒಂದು ಬರ್ತೀವಿ ಅಂತ ಒಂದು ಟವಲ್ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲದೆ ನೀವು ಅವರ ಟ್ವೀಟನ್ನು ತೆಗೆದು ನೋಡಿ. ಇದ್ರ ಮುಂಚೆ ಪೊಲಿಟಿಕಲಿ ಯಾವುದು ಟ್ವೀಟೇ ಮಾಡಿಲ್ಲ, ಯಾವುದು ಪಿಕ್ಚರ್ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಟ್ವೀಟ್ ಮಾಡೋದು ಬಿಟ್ಟು ಸಡನ್ ಆಗಿ ಹೇಗ್ರಿ ಯಾಕೆ ನಮ್ಮ ನಾಯಕರ ಮೇಲೆ ಬಿದ್ದಿದ್ದಾರೆ? ಏನೋ ಇದ್ರ ಒಳಗಡೆ ದೊಡ್ಡ ಉದ್ದೇಶ ಇದೆ, ಅದನ್ನು ನೀವು ಯಾರು ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ. ನಲಪಾಡ್ ವಿರುದ್ಧ ರಮ್ಯಾ ರೆಬೆಲ್, ಅತ್ತ ಸ್ಯಾಂಡಲ್ವುಡ್ ಪದ್ಮಾವತಿ ವಿರುದ್ಧ ನಲಪಾಡ್ ನಾಲಿಗೆ ಹರಿಬಿಟ್ಟಿದ್ದೆ ತಡ, ಇತ್ತ ನಲಪಾಡ್ ವಿರುದ್ಧ ರೆಬೆಲ್ ಆದ ರಮ್ಯಾ ಅವರಿಗೆ ಸರಿಯಾಗಿ ಬೆವರಿಳಿಸಿದ್ದಾರೆ. ನಲಪಾಡ್ ವಿರುದ್ಧವೂ ಟ್ವೀಟಾಸ್ತ್ರ ಪ್ರಯೋಗಿಸಿದ ಮಾಜಿ ಸಂಸದೆ ನಿಮ್ಮಿಂದ ಪಾಠ ಕಲಿಬೇಕಿಲ್ಲ ಅಂತ ನಲಪಾಡ್ಗೆ ಕಿವಿ ಹಿಂಡಿದ್ದಾರೆ. ಈ ಹುಡುಗ ನಲಪಾಡ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಬೇಲ್ ಮೇಲೆ ಹೊರಗಿರುವ ಈತ ನನ್ನ ಪ್ರಾಮಾಣಿಕತೆಯನ್ನ ಪ್ರಶ್ನೆ ಮಾಡ್ತಿದ್ದಾನೆ. ವಾವ್. ಇದ್ರ ಜೊತೆಗೆ ವಿದ್ವತ್ ಮೇಲೆ ಹಲ್ಲೆ, ಆಕ್ಸಿಡೆಂಟ್ ಕಿರಿಕ್ ಫೋಟೋ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾರೆ. ಶಾಸಕ ಹ್ಯಾರಿಸ್ ಪುತ್ರ ಜಾಮೀನಿನ ಮೇಲೆ ಇರೋದು ನೆನಪಿರಲಿ ಅಂತ ನಲಪಾಡ್ಗೆ ಹಳೆ ಕೇಸ್ಗಳ ಬಗ್ಗೆ ರಿಮೈಂಡ್ ಮಾಡಿದ್ದಾರೆ ರಮ್ಯಾ. ರಾಜ್ಯದ ದೊಡ್ಡ ನಾಯಕರ ಭೇಟಿಯಿಂದ ಶುರುವಾದ ಈ ಸಮರ ಇಂದು ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಹಿರಿಯ ನಾಯಕರು ಈ ತೆರೆಮರೆಯ ಟ್ವೀಟ್ ಸಮರಕ್ಕೆ, ಬಹಿರಂಗ ವಾಕ್ ಸಮರಕ್ಕೆ ತೆರೆ ಎಳೆಯುವುದಕ್ಕೆ ಸರ್ಕಸ್ ಮಾಡುತ್ತಿದ್ರೆ, ಇತ್ತ ನಲಪಾಡ್ ಮತ್ತೆ ಗೀತಾ ವಿರುದ್ಧ ಗುರುರಂದಿದ್ದಾರೆ. ಅತ್ತ ರಮ್ಯಾ ನಲಪಾಡ್ ವಿರುದ್ಧ ಟ್ವೀಟ್ ಮಾಡಿದ ಬೆನ್ನಲ್ಲೇ ಇತ್ತ ಮೈಸೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ ನಲಪಾಡ್, ನಮ್ಮ ನಾಯಕರ ಸುದ್ದಿಗೆ ಬಂದರೆ ನಾವು ಬಿಡಲ್ಲ ಅಂದಿದ್ದಾರೆ. ನಮ್ಮ ನಾಯಕರ ವಿರುದ್ಧ ಯಾರೇ ತಪ್ಪಾಗಿ ಮಾತನಾಡಿದ್ರೂ ನಾವು ಖಂಡಿಸ್ತೀವಿ ಅಂತ ಇನ್ಡೈರೆಕ್ಟ್ ಆಗಿ ಪದ್ಮಾವತಿಗೆ ತಿರುಗೇಟು ಕೊಟ್ಟಿದ್ದಾರೆ. ರಮ್ಯಾ ಅವರು ನಮ್ಮ ಪಕ್ಷದಿಂದ ಮಾಜಿ ಸಂಸದರಾಗಿದ್ರು, ಕಳೆದ 4 ವರ್ಷದಿಂದ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ. ಅದನ್ನ ಅವ್ರು ಕ್ಲಾರಿಫೈ ಮಾಡಿದ್ರೆ ಅದ್ರ ಅಕಾರ್ಡಿಂಗ್ ನಾನು ಹೇಳ್ತೀನಿ. ನಾವು ಹೇಳ್ತಾ ಇರೋದು ರಮ್ಯಾ ಅವರು ಅಲ್ಲಿ ಟ್ವೀಟ್ ಹಾಕ್ಬಾರ್ದಿತ್ತು ಅಂತ ಅಷ್ಟೇ. ಯಾವುದೋ ಒಂದು ಟ್ವೀಟ್ ಇಂದ ಇಷ್ಟು ಕಾಂಟ್ರವರ್ಸಿ ಆಗೋದು ಅವಶ್ಯಕತೆ ಇಲ್ಲ. ನಮ್ಮ ನಾಯಕರ ವಿರುದ್ಧ ಯಾರೇ ಮಾತಾಡಿದ್ರು, ಅದು ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ, ಸಿದ್ದರಾಮಯ್ಯ ಅವರಾಗಿರ್ಲಿ, ಎಂ ಬಿ ಪಾಟೀಲ್ ಅವರಾಗಿರ್ಲಿ, ಖರ್ಗೆ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವರಾಗಿರ್ಲಿ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ಯಾರ ವಿಚಾರಕ್ಕೆ ಬಂದ್ರೂ ನಾವು ಬಿಡಲ್ಲ. ರಮ್ಯಾ ಬೆನ್ನಿಗೆ ನಿಂತ ಎಂ ಬಿ ಪಾಟೀಲ್ ಹಾಗೂ ಅಶ್ವತ್ಥನಾರಾಯಣ ಭೇಟಿ ಬಗ್ಗೆ ಡಿಕೆಶಿ ಬಾಂಬ್ ಸಿಡಿಸಿದ್ದಾಗ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಎಂಬಿಪಿ, ಇತ್ತೀಚೆಗೆ ನಾವು ಒಬ್ರನ್ನೊಬ್ರು ಭೇಟಿನೇ ಆಗಿಲ್ಲ, ಒಂದ್ ವೇಳೆ ಭೇಟಿಯಾಗಿದ್ರು ಏನು ತಪ್ಪು ಅಂತ ಪ್ರಶ್ನಿಸಿದ್ರು. ಈಗ ರಮ್ಯಾ ಆಂಡ್ ಡಿಕೆ ಗ್ಯಾಂಗ್ ವಾರ್ಗೆ ಎಂಟ್ರಿ ಕೊಟ್ಟ ಎಂಬಿ ಪಾಟೀಲ್ ದಿವ್ಯ ಸ್ಪಂದನ ಪರ ಬ್ಯಾಟ್ ಬೀಸಿದ್ದಾರೆ. ಸಂವಿಧಾನವನ್ನ ಗಾಳಿಗೆ ತೂರಲಾಗ್ತಿದೆ. ಕಾಂಗ್ರೆಸ್ ಆಂತರಿಕ ಪ್ರಜಾಪ್ರಭುತ್ವ ಹೊಂದಿರೋ ಪಕ್ಷ, ಪಕ್ಷದ ತತ್ವ ಸಂವಿಧಾನವನ್ನ ಗಾಳಿಗೆ ತೂರಲಾಗ್ತಿದೆ. ಮಾಜಿ ಸಂಸದೆ ವಿರುದ್ಧ ಅವಹೇಳನ ಸರಿಯಲ್ಲ. ಈ ರೀತಿಯ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸಿ. ರಮ್ಯಾ ಮಾಜಿ ಸಂಸದೆ, ಪಕ್ಷಕ್ಕಾಗಿ ದುಡಿದವರು, ಇದೆಲ್ಲವನ್ನ ಬಿಟ್ಟು ಚುನಾವಣೆಯತ್ತ ಗಮನ ಹರಿಸಿ. ಈ ವಿಚಾರ ಇಲ್ಲಿಗೆ ಬಿಡಿ, ದೊಡ್ಡದ್ ಮಾಡೋದು ಬೇಡ. ನಮ್ಮ ಟಾರ್ಗೆಟ್ ಏನಿದ್ರು 2023 ಚುನಾವಣೆ. ಎಂಬಿ ಪಾಟೀಲ್ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ. ನಮ್ಮ ಫೋಕಸ್ ಏನಿದ್ರು ಮುಂದಿನ ಚುನಾವಣೆ ಅಂತ ಒತ್ತಿ ಬರೆದಿದ್ದ ಎಂಬಿ ಪಾಟೀಲ್ ಇದರ ಬೆನ್ನಲ್ಲೇ ಮತ್ತೊಂದು ಟ್ವೀಟ್ ಮಾಡಿದ್ರು. ಬಸವಣ್ಣನವರ ವಚನ ಉಲ್ಲೇಖಿಸಿ ಟ್ವೀಟ್ ಮಾಡಿದ್ರು. ಅಯ್ಯ ನೀ ಮಾಡಲಾಗದ ಜಗತ್ತು, ಅಯ್ಯ ನೀ ಮಾಡಲಾದ ದುಃಖ, ಅಯ್ಯ ನೀ ಬಿಡಿಸಿದ್ರೆ ಬಿಟ್ಟಿತ್ತು, ತಾಮಸವಯ್ಯ ನಾನೀ ಮಾಯೆಯ ಎಂದು ಟ್ವೀಟ್ ಮಾಡಿದ್ರು. ಎಂಬಿಪಿ ಅವರ ಈ ಟ್ವೀಟ್ ಹಲವು ಅರ್ಥಗಳಿಗೆ ಕಾರಣವಾಗಿದೆ. ಟ್ವೀಟ್ ಮಾಡಿದ ಮರುಕ್ಷಣವೇ ಎಂಬಿ ಪಾಟೀಲ್ ಆ ಟ್ವೀಟ್ ಅನ್ನ ಡಿಲೀಟ್ ಕೂಡ ಮಾಡಿದ್ರು. ಈ ರೀತಿ ಅರ್ಥ ಬರುವಂತೆ ಎಂಬಿಪಿ ಟ್ವೀಟ್ ಮಾಡಿದ್ಯಾಕೆ, ಮತ್ತೆ ಅದನ್ನ ಡಿಲೀಟ್ ಮಾಡಿದ್ಯಾಕೆ, ಎಂಬಿ ಪಾಟೀಲ್ರ ಈ ಟ್ವೀಟ್ನ ಅರ್ಥವೇನು ಅನ್ನೋ 10 ಹಲವು ಪ್ರಶ್ನೆಗಳು ಹುಟ್ಕೊಂಡಿವೆ. ಅಗೈನ್ ಡಿಕೆಶಿ ಅವರನ್ನೇ ಟಾರ್ಗೆಟ್ ಮಾಡಿ ಎಂಬಿ ಪಾಟೀಲ್ ಈ ಟ್ವೀಟ್ ಮಾಡಿದ್ರೆ ಈ ಟ್ವೀಟ್ ವಾರ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಹಿರಿಯ ನಾಯಕರು ಸರ್ಕಸ್ ಮಾಡುತ್ತಿದ್ರೆ, ಕೈಪಾಳೆಯದ ಯುವ ನಾಯಕರು ಇದೇ ಒಂದು ಟೈಮ್ ಅಂತ ತಾವು ಟ್ವೀಟ್ ಬಾಣ ಬಿಡುತ್ತಿದ್ದಾರೆ. ರಮ್ಯಾ ವಿರುದ್ಧ ಕಿಡಿಕಾರಿದ ನಲಪಾಡ್ಗೆ ರಕ್ಷಾರಾಮಯ್ಯ ಟ್ವೀಟ್ ಮೂಲಕವೇ ತಿರುಗೇಟು ಕೊಟ್ಟಿದ್ದಾರೆ. ಹಿರಿಯ ನಾಯಕರ ವಿಚಾರಗಳನ್ನು ವಿಮರ್ಶೆ ಮಾಡಬಾರದು. ಕಿರಿಯರಾದ ನಾವು ಬೇರೆ ರೀತಿ ಅರ್ಥ ಬರುವಂತೆ ಮಾತನಾಡಬಾರದು. ಯುವ ಕಾಂಗ್ರೆಸ್ನವರು ಇದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ನಲಪಾಡ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಲಪಾಡ್ಗೆ ಡಿಚ್ಚಿ ಕೊಡೋದ್ರ ಮೂಲಕ ಪರೋಕ್ಷವಾಗಿ ಮೋಹಕತಾರೆ ಬೆನ್ನಿಗೆ ನಿಂತಿದ್ದಾರೆ ರಕ್ಷಾರಾಮಯ್ಯ. ಮೋಹಕತಾರಿಗೆ ಬೆನ್ನಿಗೆ ನಿಂತ ಮಹದೇವಪ್ಪ,
ಎಂಬಿ ಪಾಟೀಲ್ ಟ್ವೀಟ್ ಬೆನ್ನಲ್ಲೇ ಕೈಪಾಳ್ಯದ ಮತ್ತೊಬ್ಬ ಹಿರಿಯ ನಾಯಕ ಎಚ್ ಸಿ ಮಹದೇವಪ್ಪ ಕೂಡ ಪದ್ಮಾವತಿಗೆ ಜೈ ಎಂದಿದ್ದಾರೆ. ನಮ್ಮ ಹೋರಾಟ ರಮ್ಯಾ ವಿರುದ್ಧ ಆಗಬಾರದು. ಕಾಂಗ್ರೆಸ್ ಯಾವಾಗಲೂ ಪ್ರಜಾಪ್ರಭುತ್ವದ ಪರವಾಗಿ ನಿಂತಿದೆ, ಬಿಜೆಪಿ ಇದಕ್ಕೆ ತದ್ವಿರುದ್ಧವಾಗಿದೆ. ಹಾಗಾಗಿ ನಮ್ಮ ಹೋರಾಟ ಬಿಜೆಪಿಗೆ ವಿರುದ್ಧವಾಗಿರಬೇಕೇ ಹೊರತು ಕಾಂಗ್ರೆಸ್ ಹೋರಾಟ ರಮ್ಯಾ ವಿರುದ್ಧ ಆಗಿರಬಾರದು. ಎಚ್ ಸಿ ಮಹದೇವಪ್ಪ ಕಾಂಗ್ರೆಸ್ ಮುಖಂಡ. ಹಾಗೆ ರಮ್ಯಾ ಪರ ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಕೂಡ ಬೆಂಬಲ ಸೂಚಿಸಿದ್ದಾರೆ. ಅತ್ತ ರಮ್ಯಾ ಅವರ ಕೆಂಡದಂತ ಟ್ವೀಟ್ ಕಾಂಗ್ರೆಸ್ ಪಕ್ಷವನ್ನೇ ಧಗ ಧಗ ಹೊತ್ತಿ ಉರಿಯುವಂತೆ ಮಾಡಿದೆ. ಕೈಪಾಳ್ಯದ ಬಹುತೇಕ ನಾಯಕರು ರಮ್ಯಾ ಪರ ಬ್ಯಾಟ್ ಬೀಸಿದ್ದಾರೆ, ಪದ್ಮಾವತಿಗೆ ಜೈ ಎಂದಿದ್ದಾರೆ. ಕೆಲವರು ಪ್ರತ್ಯಕ್ಷವಾಗಿ ಮೋಹಕತಾರಿಯನ್ನ ಬೆಂಬಲಿಸಿದ್ರೆ ಇನ್ನು ಕೆಲವರು ಪರೋಕ್ಷವಾಗಿ ಆಕೆಯ ಬೆನ್ನಿಗೆ ನಿಂತಿದ್ದಾರೆ. ರಮ್ಯಾ ಪರ ಹಿರಿಯ ನಾಯಕರು ಬಹುಪರಾಕ್ ಅಂದಿರೋದು ನೋಡಿದ್ರೆ ಡಿಕೆಶಿಯನ್ನೇ ಇವರೆಲ್ಲ ಟಾರ್ಗೆಟ್ ಮಾಡಿದಂತೆ ಕಾಣುತ್ತಿದೆ. ಯಾರೊಬ್ಬ ಹಿರಿಯ ನಾಯಕ ಕೂಡ ಬಂಡೆಗೆ ಬೆಂಬಲವಾಗಿ ನಿಂತಿಲ್ಲ. ಡಿಕೆಶಿ ವಿಚಾರದಲ್ಲಿ ಸೈಲೆಂಟ್ ಆಗಿರುವುದನ್ನ ನೋಡಿದ್ರೆ ಕನಕಪುರ ಕಿಂಗ್ ತಮ್ಮ ಪಕ್ಷದಲ್ಲೇ ಏಕಾಂಗಿಯಾದ್ರ? ಬಿಜೆಪಿ ಸಾಲು ಸಾಲು ಟ್ವೀಟ್ನಲ್ಲಿ ಅಸಹಾಯಕ ಡಿಕೆಶಿ ಅಂತ ಏನು ಹೇಳಿತ್ತು? ಅದೇ ರೀತಿ ತಮ್ಮದೇ ಪಕ್ಷದಲ್ಲಿ ಕೆಪಿಸಿಸಿ ಸಾರಥಿ ಅಸಹಾಯಕರಾದ್ರ ಅನ್ನೋ ಅನುಮಾನ ಕೂಡ ಮೂಡುತ್ತಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲದ ಮಧ್ಯೆ ಡಿಕೆ ಶಿವಕುಮಾರ್ ತೇಪೆ ಹಚ್ಚೋ ಕೆಲಸ ಮಾಡಿದಂತಿದೆ. ರಾಜಸ್ಥಾನದ ಉದಯಪುರದಲ್ಲಿ ಇಂದಿನಿಂದ ಕಾಂಗ್ರೆಸ್ ಚಿಂತನ ಮಂಥನ ಶಿಬಿರ ನಡೆಯುತ್ತಿದೆ. ಶಿಬಿರಕ್ಕೆ ಹೋಗಿರೋ ಡಿಕೆ ಶಿವಕುಮಾರ್ ಎಂಬಿ ಪಾಟೀಲ್ ಸಿದ್ದರಾಮಯ್ಯ ಜೊತೆಗೂಡಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ನಮ್ಮೊಳಗೆ ಏನೂ ಗೊಂದಲ ಇಲ್ಲ ಎಂಬಂತೆ ಸಂದೇಶ ಸಾರಿದಂತಿದೆ. ಒಂದು ಫೋಟೋ 100 ವಿಚಾರ ಹೇಳುತ್ತೆ ಅಂದಹಾಗೆ ಇದೊಂದು ಫೋಟೋದ ಮೂಲಕ ಡಿಕೆಶಿ ಹಲವು ಸಂದೇಶವನ್ನ ಸಾರಿದ್ದಾರೆ ಅಂತಾನೆ ರಾಜಕೀಯ ವಲಯದಲ್ಲಿ ಗುಸುಗುಸು ಮಾತುಗಳು ಓಡಾಡುತ್ತಿದೆ. ಇಲ್ಲಿ ಟ್ವೀಟ್ ದಂಗಲ್, ಅಲ್ಲಿ ಫೋಟೋಗೆ ಪೋಸ್. ನಾಯಕರು ಒಳಗಡೆ ಕೊತ ಕೊತ ಅಂತ ಕುದೀತಿದ್ರು, ಫೋಟೋಗೆ ಸುಮ್ಮನೆ ಪೋಸ್ ಕೊಟ್ರ? ಈ ಫೋಟೋ ಮೂಲಕ ಎಂಬಿಪಿ ಜೊತೆಗಿನ ಮುನಿಸಿಗೆ ಡಿಕೆಶಿ ಮುಲಾಮು ಹಚ್ಚೋದಕ್ಕೆ ಟ್ರೈ ಮಾಡುತ್ತಿದ್ದಾರೆ. ಇಲ್ಲಿ ವಾರ್ ಅಲ್ಲಿ ನಾಯಕರ ನಡುವೆ ಪ್ಯಾಚಪ್ ಆಯ್ತ. ಕರ್ನಾಟಕದಲ್ಲಿ ಕಲಹ ಮಾಡಿಕೊಂಡವರು ರಾಜಸ್ಥಾನದಲ್ಲಿ ರಾಜಿ ಮಾಡಿಕೊಂಡ್ರ. ಇಲ್ಲಿ ಟ್ವೀಟ್ ದಂಗಲ್ ನಡೆಯುತ್ತಿದ್ರೆ ಅಲ್ಲಿ ನಾಯಕರು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ಡಿಕೆಶಿ ಈ ಫೋಟೋ ಶೇರ್ ಮಾಡಿರೋದ್ರ ಹಿಂದೆ ಪ್ಯಾಚಪ್ ತಂತ್ರ ಏನಾದರೂ ಅಡಗಿದ್ಯಾ? ತಮ್ಮ ಮೇಲೆ ಮುನಿಸಿಕೊಂಡಿರೋ ನಾಯಕರೊಂದಿಗೆ ಸ್ಮೈಲ್ ಮಾಡ್ತಾ ಪೋಸ್ ಕೊಟ್ಟಿರೋ ಹಿಂದೆ ಡಿಕೆಶಿ ಸೈಲೆಂಟ್ ಪ್ಯಾಚಪ್ ಸ್ಟ್ರಾಟಜಿ ಅಡಗಿದೆಯಾ ಅನ್ನೋ 10 ಪ್ರಶ್ನೆಗಳು ಫೋಟೋದ ಸುತ್ತ ಗಿರಿಕಿ ಹೊಡೆಯುತ್ತಿವೆ. ನಮ್ಮ ನಡುವೆ ಏನೂ ಆಗೇ ಇಲ್ಲ, ನಾವೆಲ್ಲ ಜೊತೆ ಜೊತೆಯಲ್ಲೇ ಇದ್ದೇವೆ ಅನ್ನೋ ಸಂದೇಶವನ್ನ ವಿರೋಧಿಗಳಿಗೆ ಬಂಡೆ ರವಾನಿಸಿದ್ರ ಅನ್ನೋ ಕ್ಯೂರಿಯಾಸಿಟಿ ಕೂಡ ಕ್ರಿಯೇಟ್ ಆಗಿದೆ. ಈಗಾಗಲೇ ಎಂಬಿಪಿ ಅಶ್ವತ್ಥನಾರಾಯಣ್ ಅವರ ಭೇಟಿ ಬಗ್ಗೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟು ಹಿರಿಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಡಿಕೆಶಿ. ಸಿದ್ದು ಕೂಡ ಈ ವಿಚಾರದಲ್ಲಿ ಎಂಬಿ ಪಾಟೀಲ್ ಪರ ಬ್ಯಾಟ್ ಬೀಸಿದ್ರು. ಹಾಗೆ ರಮ್ಯಾ ಡಿಕೆಶಿ ವಾರ್ಗೆ ಸಂಬಂಧಪಟ್ಟಂತೆ ಸಿದ್ದು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಿದ್ದು ಸೈಲೆಂಟ್ ಆಗಿದ್ದುಕೊಂಡೇ ಡಿಕೆಗೆ ಗುನ್ನಾ ಕೊಟ್ರ ಅನ್ನೋ ಅನುಮಾನ ಕೂಡ ಇದೆ. ರಮ್ಯಾನ ಟ್ರೋಲ್ ಮಾಡೋದಕ್ಕೆ ಹೋಗಿ ತಾವೇ ರೋಸ್ಟ್ ಆಗಿಬಿಟ್ರ ಬಂಡೆ. ರಮ್ಯಾ ರಾಕ್ ಆಗಿ ಡಿಕೆಶಿಗೆ ಶಾಕ್ ಕೊಟ್ಬಿಟ್ರ ಅನ್ನೋ ಕುತೂಹಲ ಕೂಡ ಮೂಡಿದೆ. ಈ ನಡುವೆ ಪದೇ ಪದೇ ಉದ್ಭವವಾಗುವ ಪ್ರಶ್ನೆ ಅಂದ್ರೆ ಅದುವೇ, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಾಜಿ ಸಂಸದ ರಮ್ಯಾ ಈಗ ಒಮ್ಮಿಂದೊಮ್ಮೆಲೆ ರಾಜಕೀಯದ ವಿಚಾರವಾಗಿ ಮಾತನಾಡಿದ್ಯಾಕೆ? ಅದರಲ್ಲೂ ಬರಬರ್ತಾ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿದ್ಯಾಕೆ? ರಮ್ಯಾ ರೋಷಾಗ್ನಿ ಹಿಂದಿರೋ ಕಾರಣಗಳೇನು? ಆ ಪಂಚ ಕಾರಣಗಳಿಗಾಗಿಯೇ ಪದ್ಮಾವತಿ ಬಂಡೆ ವಿರುದ್ಧ ಪಂಚಾಸ್ತ್ರ ಬಿಟ್ರ? ಪದ್ಮಾವತಿ ಪಂಚ್ ಕೊಟ್ರ ಅನ್ನೋ ಗುಸುಗುಸು ಓಡಾಡುತ್ತಿದೆ. ರಮ್ಯಾ ಮೇಡಮ್ ದಿಢೀರಂತ ಪಾಲಿಟಿಕ್ಸ್ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು ಎಲ್ರಿಗೂ ಅಚ್ಚರಿ ಉಂಟು ಮಾಡಿದೆ. ಪದ್ಮಾವತಿ ಟ್ವೀಟ್ ವಾರ್ ಹಿಂದೆ 10 ಪ್ರಶ್ನೆಗಳು ಹುಟ್ಕೊಂಡಿವೆ. ಅಷ್ಟಕ್ಕೂ ದಿವ್ಯ ಸ್ಪಂದನ ಬಂಡೆ ಜೊತೆಗೆ ಜಟಾಪಟಿಗಿಳಿದಿದ್ಯಾಕೆ? ರಮ್ಯಾ ರೋಷಾಗ್ನಿ ಹಿಂದಿರೋ ಆ 5 ಕಾರಣಗಳು ಯಾವುದು? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ.